ಶುಭೋದಯ. ಈ ದಿನದ ರಾಶಿ ಫಲಗಳು. ಮೇಷರಾಶಿ, ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಕಾಡಬಹುದು, ಉದರ ಸಂಬಂಧಿ ಸಮಸ್ಯೆಗಳು ಕಾಡುತ್ತವೆ, ಪ್ರವಾಸಕ್ಕೆ ವಿಘ್ನ ಇದೆ, ಶಾರೀರಿಕ ಮಾನಸಿಕ ಅಸ್ವಸ್ಥತೆ ಅನುಭವ ಆಗುತ್ತದೆ. ವೃಷಭ ರಾಶಿ, ತಂದೆಯಿಂದ ವಿಶೇಷ ಲಾಭ ಇದೆ, ಸರ್ಕಾರದ ಜೊತೆಯಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಫಲಿತಾಂಶ ಇದೆ. ಮಿಥುನ ರಾಶಿ, ಹೊಸ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಶುಭ ದಿನ. ಉದ್ಯೋಗಿಗಳಿಗೆ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದಿಂದ ತಕ್ಕ ಪ್ರತಿಫಲ ಸಿಗುತ್ತೆ, ಭಾಗ್ಯದ ಅಭಿವೃದ್ಧಿ ಯೋಗ ಇದೆ. ಕರ್ಕ ರಾಶಿ, ಕುಟುಂಬ ಸದಸ್ಯರೊಂದಿಗೆ ಜಗಳವಾಗಬಹುದು, ಕೆಲಸದ ವಿಷಯದಲ್ಲಿ ಸಂತೋಷವಾಗಿರುತ್ತೀರಿ, ಅಧಿಕ ಹಣ ಖರ್ಚಾಗುತ್ತದೆ, ಅನೈತಿಕ ಕಾರ್ಯಗಳಿಂದ ದೂರ ಇರಿ. ಸಿಂಹರಾಶಿ, ತಂದೆ ಮತ್ತು ಹಿರಿಯರ ಸಹಕಾರ ಸಿಗುತ್ತದೆ, ಸಾಮಾಜಿಕ ಪ್ರತಿಷ್ಠೆ ವೃದ್ಧಿಯಾಗಲಿದೆ, ಕೋಪ ಮತ್ತು ವ್ಯಾಘ್ರತೆ ಹೆಚ್ಚಾಗುತ್ತದೆ, ಅದನ್ನು ನಿಯಂತ್ರಿಸಿಕೊಳ್ಬೇಕು, ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ. ಕನ್ಯಾರಾಶಿ, ಶಾರೀರಿಕ ಮಾನಸಿಕ ಸ್ಥಿತಿ ಬಗ್ಗೆ ಚಿಂತೆ ಕಾಡುತ್ತದೆ, ಅತಿಯಾದ ಉತ್ಸಾಹದಿಂದ ಕೆಲಸ ಬಿಗಡಾಯಿಸಬಹುದು, ಕುಟುಂಬಸ್ಥರು ಮತ್ತು ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯ ಇದೆ. ತುಲಾರಾಶಿ, ಆದಾಯ ವೃದ್ಧಿ, ಕಚೇರಿ ಮತ್ತು ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣ, ಪದೋನ್ನತಿ ದೊರೆಯುವ ಸಾಧ್ಯತೆ ಇದೆ, ವೈವಾಹಿಕ ಸುಖ ಪ್ರಾಪ್ತಿ. ವೃಶ್ಚಿಕ ರಾಶಿ, ಗೃಹಸ್ಥ ಜೀವನದಲ್ಲಿ ಸಂತೋಷದ ಅನುಭವ, ಆರೋಗ್ಯ ಉತ್ತಮವಾಗಿರುತ್ತದೆ, ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಸಿಗುತ್ತೆ, ಬಾಕಿ ವಸೂಲಿಯಾಗುತ್ತದೆ. ಧನುರಾಶಿ, ಆರೋಗ್ಯ ಏರುಪೇರಾಗಬಹುದು, ಚಿಂತೆಯಿಂದಾಗಿ ಮನಸ್ಸು ಮತ್ತಷ್ಟು ವ್ಯಾಕುಲಗೊಳ್ಳುತ್ತದೆ, ಪ್ರವಾಸ ಅಥವಾ ಯಾತ್ರೆಯನ್ನು ಸ್ಥಗಿತಗೊಳಿಸುವುದು ಉತ್ತಮ, ಅದೃಷ್ಟ ನಿಮ್ಮ ಜೊತೆಯಾಗಿ ಇರೋದಿಲ್ಲ. ಮಕರ ರಾಶಿ, ಆಕಸ್ಮಿಕವಾಗಿ ಹಣ ಖರ್ಚಾಗುತ್ತದೆ, ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು, ಕೋಪವನ್ನು ನಿಯಂತ್ರಿಸಿಕೊಳ್ಳಿ, ಕಚೇರಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಕುಂಭರಾಶಿ, ಉತ್ತಮ ವಸ್ತ್ರ, ಆಭರಣ ಮತ್ತು ವಾಹನ ಪ್ರಾಪ್ತಿ, ಸಾರ್ವಜನಿಕ ಬದುಕಿನಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ, ದೃಢ ಆತ್ಮವಿಶ್ವಾಸದಿಂದಾಗಿ ಕೈಗೊಂಡ ಕಾರ್ಯಗಳು ಯಶಸ್ಸನ್ನು ಕಾಣುತ್ತವೆ. ಕೊನೆಯದಾಗಿ ಮೀನರಾಶಿ, ದೈವಿಕ ಕಾರ್ಯಗಳು ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತವೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ, ಸ್ವಭಾವದಲ್ಲಿ ಉಗ್ರತೆ ಹೆಚ್ಚಾಗುತ್ತದೆ, ಹೀಗಾಗಿ ಮಾತು ಮತ್ತು ವ್ಯವಹಾರದಲ್ಲಿ ಸಮಾಧಾನ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.